ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ಕುಣಿಗಲ್ ವಿಧಾನಸಭಾ ಕ್ಷೇತ್ರ ಸೊ ಕುಣಿಗಲ್ ಈ ರೀತಿ ಈ ಬಾರಿ ತುಂಬಾ ರೋಚಕವಾಗಿ ಇದ್ದಂತೆ ಕಾಣಿಸ್ತಾ ಇದೆ ಸಿಟ್ಟಿಂಗ್ ಎಮ್ ಎಲ್ ಎ ರಂಗನಾಥ್ ಕಾಂಗ್ರೆಸ್ನಿಂದ ಅಲ್ಲಿ ಎಂ ಎಲ್ ಎ ನೆಕ್ಸ್ಟ್ ಅವ್ರಿಗೆ ಟಿಕೆಟ್ ಕೊಡ್ತಾರ ಇಲ್ವ ಅನ್ನೋ ಗೊಂದಲ ಕೂಡ ಇದೆ ಯಾಕಂದ್ರೆ ಅವರ ಪತ್ನಿಯಿಂದ ಕೂಡ ಅರ್ಜಿಯನ್ನು ಹಾಕ್ಸಿದ್ದಾರೆ ರಂಗನಾಥ್ ತನಗೆ ಕೊಟ್ಟಿಲ್ಲ ಅಂದ್ರೂ ಕೂಡ ಪತ್ನಿ ಕೊಡ್ಲಿ ಅನ್ನೋ ಕಾರಣಕ್ಕಾಗಿ ಪತ್ನಿಯಿಂದಲೂ ಕೂಡ ಅರ್ಜಿಯನ್ನು ಸಿ ಕೆಪಿಸಿಸಿ ಕಚೇರಿಗೆ ನನ್ನ ಪತ್ನಿಗೂ ಕೂಡ ಟಿಕೆಟ್ ಕೊಡಿ ಅಕಸ್ಮಾತ್ ನನಗೆ ಮಿಸ್ ಆದರೆ ಅಂತ ಯಾಕಂದರೆ ಅಲ್ಲಿ ಕಾಂಗ್ರೆಸ್ನಿಂದ ಬಿ ಬಿ ರಾಮ್ ಗೌಡ್ರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ನನಗೆ ಟಿಕೆಟ್ ಕೊಡಿ ನಾನು ಕೂಡ ಕಳೆದ ಹದಿನೈದು ವರ್ಷಗಳಿಂದ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದೀನಿ ನನಗೆ ಟಿಕೆಟ್ ಕೊಡಿ ಅಂತ ಸೊ ಕಾಂಗ್ರೆಸ್ನಲ್ಲಿ ಈಗ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಬಿ ಜೆ ಪಿಯಲ್ಲಿ ಕೃಷ್ಣಕುಮಾರ್ ಕಳೆದ ಮೂರು ಬಾರಿ ಹ್ಯಾಟ್ರಿಕ್ ಸೋಲನ್ನು ಅನುಭವಿಸಿದ್ದಾರೆ ಸೊ ಅವರು ನನಗೆ ಈ ಸಲ ಕೊನೆ ಬಾರಿ ಟಿಕೆಟ್ ಕೊಡಿ ಅಂತ ಕೇಳ್ತಿದ್ದಾರೆ ಬಟ್ ಮುದ್ದನ್ಮೈಗೌಡರು ಹಿಂದಿನ ಎಂ ಪಿಗಳಾಗಿದ್ದಂಥವರು ಕಾಂಗ್ರೆಸ್ನ ಹಿರಿಯ ನಾಯಕರು ಈಗ ಬಿ ಜೆ ಪಿಗೆ ಜಾಯಿನ್ ಆಗಿದ್ದಾರೆ ಅವರಿಗೆ ಬಹುತೇಕ ಟಿಕೆಟ್ ಸಿಗಬಹುದು ಅಂದರೆ ಆಚಾರ ಇದೆ ಸೊ ಹಾಗಾಗಿ ಇಬ್ಬರ ಮಧ್ಯೆ ಟಿಕೆಟ್ ಫೈಟ್ ಇದ್ದಂತೆ ಕಾಣ್ತಿದೆ ಸದ್ಯಕ್ಕೆ ಕುಣಿಗಲ್ನಲ್ಲಿ ಬಿ ಜೆ ಕೂಡ ಟಿಕೆಟ್ ಫೈಟ್ ಇದೆ ಇನ್ನು ಜೆ ಡಿ ಎಸ್ನಲ್ಲಿ ಎಕ್ಸೆ ಮೇಲೆ ನಾಗರಾಜ ಅವರಿಗೆ ಈಗಾಗಲೇ ಟಿಕೆಟ್ ಅನೌನ್ಸ್ ಆಗಿದೆ ಹಾಗಾಗಿ ಅವರ ಹಾದಿ ಸುಗಮ ಸೊ ಈ ಕ್ಷಣಕ್ಕೆ ಶಿವ ಕುಣಿಗಲ್ನಲ್ಲಿ ಒಂದು ರೀತಿ ಬಿ ಜೆ ಪಿಯಲ್ಲೂ ಗೊಂದಲ ಇದೆ ಕಾಂಗ್ರೆಸ್ನಲ್ಲೂ ಗೊಂದಲ ಇದೆ ಬಿ ಜೆ ಪಿಯಲ್ಲಿ ಮೊನ್ನೆ ಜನಸಂಕಲ್ಪ ಯಾತ್ರೆ ನಡೀತಲ್ಲ ಕುಣಿಗಲ್ಲಲ್ಲಿ ಅಲ್ಲೇ ಸ್ವಲ್ಪ ಒಂದು ರೀತಿ ಗೊಂದಲ ಇದೆ ಅಂತ ಕಾಣುತ್ತು ಕೃಷ್ಣಕುಮಾರ್ ಬೆಂಬಲಿಗರು ಗಲಾಟೆ ಮಾಡಿದ್ರು ಟಿಕೆಟ್ ಅನೌನ್ಸ್ ಮಾಡ್ಬಿಡಿ ಅಂತ ಅಟ್ ದ ಸೇಮ್ ಟೈಮ್ ಇನ್ನೊಬ್ಬ ರಾಜೇಗೌಡ ಅಂತ ಅವರ ಬೆಂಬಲಿಗರು ಕೆಲವೊಂದಷ್ಟು ಗಲಾಟೆ ಕೂಡ ಮಾಡಿದ್ರು ಮುದ್ದಾ ಮೇಗೌಡ ಸೈಲೆಂಟ್ ಆಗಿದ್ರು ಡೋಂಟ್ ವರಿ ಯಾವುದಕ್ಕೆ ತಲೆ ಕೆಡ್ಸ್ಕೊಂಡಿಲ್ಲ ಆರಾಮಾಗಿದ್ರು ಅವರು ಯಾಕಂದರೆ ಪಕ್ಷ ಸೇರ್ಪಡೆ ಆಗಿದರೆ ಅವ್ರಿಗೊಂದು ಭರವಸೆ ಸಿಕ್ಕಿದೆ ಅವ್ರಿಗೆ ಟಿಕೆಟ್ ಸಿಗಬಹುದು ಅಂತ ಸೊ ಒಟ್ನಲ್ಲಿ ಈ ಕ್ಷಣಕ್ಕೆ ಬಿಜೆಪಿಯಲ್ಲಿ ಗೊಂದಲ ಇದೆ ಕಾಂಗ್ರೆಸ್ನಲ್ಲಿ ಗೊಂದಲ ಇದೆ ಹಾಗಾಗಿ ನಮ್ಮ ಈ ಒಂದು ಸರ್ವೆಯಲ್ಲಿ ಈ ಬಾರಿ ಕುಣಿಗಲ್ನಲ್ಲಿ ಜೆ ಡಿ ಎಸ್ನ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಸೊ ಶಿವ ಏನು ಫ್ಯಾಕ್ಟ್ ವರ್ಕೌಟ್ ಆಗ್ಬೋದು ಇವರಿಗೆ ಎಸ್ ಇಲ್ಲಿ ಸೀನಿಯರ್ ರಾಜಕಾರಣಿ ಡಿ ನಾಗರಾಜ್ ಮುದ್ದನ್ಮೇಗ ಹಣ ಹಣಾಣಿ ಆಲಿ ಶಾಸಕ ರಂಗನಾಥ್ ಇದ್ರು ರಂಗನಾಥ್ ಅವ್ರಿಗೆ ಮುದ್ದನ್ಮೇಗೌಡ್ರ ಪಾರ್ಟಿ ರಾಮ್ ಸಾಮ್ ಗೌಡರು ನಂಗೆ ಟಿಕೆಟ್ ಬೇಕು ಕಡ್ಡಾಯ ಮಾಡ್ತಾ ಇರತಕ್ಕಂಥದ್ದು ಆಲಿ ಶಾಸಕರ ಬಗ್ಗೆ ಕ್ಷೇತ್ರದಲ್ಲಿ ಒಂದು ಸ್ವಲ್ಪ ಆಚೆಚ್ಚೆ ವ್ಯತ್ಯಾಸ ಇರತಕ್ಕಂಥದ್ದು ಇವೆಲ್ವು ಆಮೇಲೆ ನನ್ ಕನಕಪುರದ್ದು ಡಿ ಕೆ ಸುರೇಶ್ ಬಂದ್ ಇಲ್ಲಿ ಇದ್ ಮಾಡೋದು ಗುರು ನಾವು ಕುಣಿಗಲ್ ಅವರು ನಮ್ಮೂರ್ಲೆ ಕನಕಪುರದವ್ರ ಪಳೆಗಾರರು ಬಂದು ಮಾತಾಡೋದನ್ನು ಕೂಡ ಚರ್ಚೆಲ್ಲ ಆಗ್ತಾ ಇತ್ತು ಡಿ ಕೆ ಸುರೇಶ್ ಪದೇ ಪದೇ ಇಂಟರ್ಫಿಯರ್ ಆಗೋದು ನಾನು ಇರೋವರೆಗೂ ಕೂಡ ರಂಗನಾಥ್ ಕೇ ಟಿಕೆಟ್ ಟಿಕೆಟ್ ಅನ್ನೋ ಹೇಳಿಕೆಗಳು ಇದೆಲ್ಲವೂ ಒಂದ್ ಸ್ವಲ್ಪ ಕುಣಿಗಲ್ ಒಂಥರ ಸ್ವಾಮಿ ಏನ್ ಗುರು ಇದು ಕುಣಿಗಲ್ ಅವರು ನಾವು ನಮ್ ಕಣಕ್ಕೆ ಬರೋರು ಹೇಳಬೇಕ ಅಂತ ರಾಮசாமி ಗೌಡ್ರು ಮನೆಗೆ ಹೇಳಿದ್ರು ಎಸ್ ನಾನು ಕೂಡ ಮಾತಾಡ್ತೀನಿ ಎರಡನೇ ವಿಚಾರ ಬಿಜೆಪಿ ನ ಫಸ್ಟ್ ಟರ್ನ್ ಮಾಡಿದಾಗ ಅಕ್ಟೋಬರ್ ಸರ್ವೆ ಮುದ್ದನ್ ಮೇಘ್ವರ ಮುನ್ನಡೆ ಇದ್ರು ನವೆಂಬರ್ ಬಂದಾಗ ಬಿದ್ರು ಎಸ್ ಹೀಗ್ಲೂ ಬಿದಿದಾರ ಯಾಕೆ ಡಿ ಕೃಷ್ಣಕುಮಾರ್ ಮೂರು ಬಾರಿ ಸೋತಿರೋದು ಕುಣಿಗಲಲ್ಲಿ ರನ್ನರ್ ಅಪ್ ಮಂಚಾ ರನ್ನರ್ ಆಗಿದ್ರು ಅವ್ರ ಅಣ್ಣ ಎಮ್ ಎಲ್ ಎ ಆಗಿದ್ರು ಒಂದ್ಸರಿ ಡಿ ನಾಗರಾಜ್ ಈಗ ಮತ್ತೆ ಡಿ ನಾಗರಾಜ್ ಜೆ ನಿಲ್ತಾ ಇದ್ದಾರೆ ಜೊತೆಗೆ ರಾಜೇಶ್ ಗೌಡ ಕೂಡ ಟಿಕೆಟ್ ಆಕಾಂಕ್ಷಿ ರಾಜೇಶ್ ಗೌಡನ ಅಲ್ಲಿಗೆ ಮೊನ್ನೆ ಸಮಾವೇಶಕ್ಕೆ ಬರದಂಗೆ ಗಲಾಟಿ ಇಟ್ಟು ಹೌದು ಪಾರ್ಟಿ ಅಂದ್ರೆ ಎಲ್ಲಾ ಸೇರ್ಕೊಂಡು ಕಟ್ಟಬೇಕು ಯಾರನ್ನ ಅವಾಯ್ಡ್ ಮಾಡಿ ಕಟ್ಟದಲ್ಲ ಅನ್ನೋ ಒಂದು ಸಂದೇಶ ರವಾನೆ ಆಗಿದೆ ಈಗ ಮುದ್ದನ್ಮೇಗೌಡರ ಪಾರ್ಟಿ ಈಗ ಕೃಷ್ಣ ಕುಮಾರ್ ಕುಣಿಗಲ್ ಸೀಮಿತ ಮೋದಿ ಮೋದಿಯಲ್ಲೆಲ್ಲ ಎರಡ್ ಸಾವಿರದ ಹದಿನಾಲ್ಕಲ್ಲಿ ಬಿಜೆಪಿಯಿಂದ ತುಮಕೂರು ಅಸೆಂಬ್ಲಿ ಗೆ ಆಗಿದ್ರು ಬಸವರಾಜ್ ಅಪೋಸಿಟ್ ಮುದನ್ಮೇಗೌಡರು ಫ್ಯಾಕ್ಟ್ರು ತುರುವೇಕೆರೆ ವರ್ಕೌಟ್ ಆಗುತ್ತೆ ತುಮಕೂರು ಗ್ರಾಮಾಂತರಕ್ಕೆ ವರ್ಕೌಟ್ ಆಗುತ್ತೆ ಗುಬ್ಬಿಗ್ ವರ್ಕೌಟ್ ಆಗುತ್ತೆ ತಿಪ್ಟೂರ್ ವರ್ಕೌಟ್ ಆಗುತ್ತೆ ಅಂಡ್ ತುಮಕೂರು ಸಿಟಿ ಇಲ್ಲೆಲ್ಲ ಕೂಡ ಅವ್ರ ಪ್ರಭಾವ ಇದೆ ಮುದನ್ಮೇಗೌಡರು ಟಿಕೆಟ್ ಕೊಡ್ತಿವಿ ಮೂರ್ ಸಾರ್ ಹೆಂಗಿರೋ ಸೋತ ಕೃಷ್ಣ ಕುಮಾರ್ ಮುದನ್ಮೇಗೌಡ್ರಿಗೆ ಬಾರಿ ಕೊಡೋದ್ರಿಂದ ಕೇವಲ ಕುಣಿಗಳಷ್ಟೇ ಅಲ್ಲ ಉಳಿದ ನಾಲ್ಕೈದು ಕ್ಷೇತ್ರದಲ್ಲಿ ಕೂಡ ಅನುಕೂಲ ಆಗುತ್ತೆ ನೆಕ್ಸ್ಟ್ ತುಮಕೂರು ಗ್ರಾಮಾಂತರದ ಡಿ ಕೆ ಸುರೇಶ್ನ ಸೋಲ್ಸ್ಬೇಕು ಅಂತ ನಿಂತವ್ರಲ್ಲ ಬಿಜೆಪಿಯವರು ಅದಕ್ಕೆ ಅನುಕೂಲ ಆಗುತ್ತೆ ಸೊ ಹಾಗಾಗಿ ಕೃಷ್ಣ ಕುಮಾರ್ಗೂ ಬಿಜೆಪಿಲಿ ಕ್ಲಿಯರ್ ಕಟ್ ಮುದೇಗೌಡರು ಟಿಕೆಟ್ ಅಂತ ಎರಡು ದಿನಗಳ ಹಿಂದೆ ದೆಹಲಿಯಲ್ಲಿ ಸಂತೋಷ್ ಜಿ ಅವ್ರನ್ನ ಆಗೋರು ಬಿಜೆಪಿ ಅವ್ರು ಏನ್ ಮಾಡ್ತಾರೆ ಲಾಭ ನೋಡ್ತಾರೆ ಎಲ್ಲ ವ್ಯಾಪಾರಿ ಆಲ್ ಪಾರ್ಟಿ ಅದೇ ಕತೆ ಜೆಡಿಎಸ್ ಅದೇ ಕಾಂಗ್ರೆಸ್ ಅವರು ಅದೇ ಸೊ ಮೇಗೌಡ್ರಿಂದ ಬಿಜೆಪಿ ಲಾಭ ಜಾಸ್ತಿ ಎಸ್ ಮುದನ್ಮೇಗೌಡರು ಟಿಕೆಟ್ ಕೊಡೋದ್ರಿಂದ ತುಮಕೂರು ಗ್ರಾಮಾಂತರ ಸುರೇಶ್ ಗೌಡ್ರು ತುರುವೇಕೆರೆ ಮಸಾಲೆ ಜೀರಾಮು ಗೊಬ್ಬಿನಲ್ಲಿ ಬಿಸಿನಾಗ ಸಾರಿ ಬಿಜೆಪಿ ಕ್ಯಾಂಡಿಡೆಟ್ ದಿಲೀಪ್ ಕುಮಾರ್ ಅಥವಾ ಬೆಡ್ ಸ್ವಾಮಿ ಬೆಡ್ ಸ್ವಾಮಿ ಇವರಿಗೆ ಅನುಕೂಲ ಆಗೋ ಲೆಕ್ಕ ಮುದನ್ಮೇಗೌಡರಿಗೆ ಟಿಕೆಟ್ ಕುಣಿಗಳಿಂದ ಫಿಕ್ಸ್ ಕೆಲವರು ಲೋಕಸಭೆಗೆ ಹೋಗ್ಬಿಡ್ತಾರೆ ತಿಳಿದಿರುವಂತೆ ಮುದನ್ಮೇಗೌಡರು ಕುಣಿಗಲಿಂದ ವಿಧಾನಸಭೆಗೆ ಸ್ಪರ್ಧೆ ಮಾಡ್ತಾರೆ ಬಟ್ ಈ ಗೊಂದಲ ಇದೆಯಲ್ಲ ಆ ಗೊಂದಲದ ಕಾರಣ ಕಿನ್ನಡ ಅನುಭವಿಸಿದ್ದಾರೆ ಇಲ್ಲಿ ಫೈಟ್ ಬಿಟ್ವೀನ್ ಮುದನ್ಮೇಗೌಡ ವರ್ಷ ಡಿ ನಾಗರಾಜ್ ಬಟ್ ರಂಗನಾಥ್ ಎಲ್ಲವನ್ನೂ ಸರಿ ಮಾಡ್ಕೊಂಡ್ ಮಾಡಕ್ ಅವಕಾಶ ಇದೆ ಇಲ್ಲ ಅಂತ ಏನಿಲ್ಲ ಬಟ್ ಅತಿಯಾದಂತ ವಿರೋಧ ಬಿ ರಾಮಸ್ವಾಮಿಗೌಡರು ಕಾಂಗ್ರೆಸ್ನಲ್ಲಿ ಮುದನ್ಮೇಗೌಡರು ಮೂವ್ ಆಗಿರೋದು ಇವೆಲ್ಲವೂ ಕೂಡ ಅವ್ರಿಗೆ ಹಿನ್ನಡೆ ಹಿನ್ನಡೆ ಸೊ ಕುಣಿಗಲಲ್ಲಿ ಡಿ ನಾಗರಾಜ್ ಮುದನ್ಮೇಗೌಡ ಸದ್ಯಕ್ಕೆ ನಾಗರಾಜ್ ಕಾಯ್ದುಕೊಂಡಿದ್ದಾರೆ ಮನೆ ಮಂದಿ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ಟರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಪುಷ್ಟವಾಗಿ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ